ನಾನಿವತ್ತು ಐದು ರೀತಿಯಾದ ಬೇಳೆಗಳನ್ನು ಉಪಯೋಗಿಸ್ಕೊಂಡು ಮಿಕ್ಸಡ್ ದಾಲ್ ಸಾಂಬಾರ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಎಲ್ಲ ಬೇಳೆಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಈ ಮಿಕ್ಸಡ್ ದಾಲ್ ವೈಟ್ ರೈಸ್ ದೋಸೆ ಇಡ್ಲಿ ಜೊತೆಗೆಲ್ಲ ಸೂಪರಾಗಿರುತ್ತೆ, ಪೂರಿ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ಹಾಯ್ ಎಲ್ಲರಿಗೂ, ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದ್ರ ಜೊತೆಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ನಾನಿಲ್ಲಿ ಐದು ರೀತಿಯಾದ ಬೇಳೆಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಚಿಕ್ಕ ಕಪ್ ತಗೊಂಡು ಅದರಲ್ಲೇ ಎಲ್ಲ ಬೇಳೆಗಳನ್ನು ಅಳತೆ ಮಾಡ್ಕೊಳ್ಬೇಕು. ನಾನಿಲ್ಲಿ ಎಲ್ಲ ಬೇಳೆಗಳು ಒಂದು ಕಪ್ ತಗೊಂಡಿದ್ದೀನಿ. ನಾನು ತಗೊಂಡಿರೋದು ತೊಗರಿ ಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ, ಮೈಸೂರು ಬೇಳೆ. ಈ ಎಲ್ಲ ಬೇಳೆಗಳನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಮೊದಲು ಚೆನ್ನಾಗಿ ತೊಳ್ಕೊಳ್ಳಿ. ಈಗ ಈ ಬೇಳೆ ಮುಳುಗೋ ಅಷ್ಟು ನೀರಾಕಿ ಅರ್ಧ ಗಂಟೆ ನೆನೆಸಿಡಬೇಕು. ನೋಡಿ, ನಾನಿಲ್ಲಿ ಕರೆಕ್ಟಾಗಿ ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಬೇಳೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ಈಗ ಇದರಲ್ಲಿರುವಂಥ ನೀರನ್ನ ತೆಗೆದುಬಿಟ್ಟು ಈ ಬೇಳೆಗಳನ್ನ ಒಂದು ಕುಕ್ಕರ್ಗೆ ಹಾಕ್ಕೊಳ್ಬೇಕು. ಈ ಬೇಳೆಗಳನ್ನು ನೆನೆಸಿಡೋದಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಬೇಕಿದ್ರೂ ಬೇಯಿಸ್ಕೊಳ್ಬೋದು, ಆದರೆ ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ನೀವು ನೆನೆಸಿಟ್ಬಿಟ್ಟು ಮಾಡೋದ್ರಿಂದ ಬೇಗ ಆಗತ್ತೆ. ಈಗ ಇದಕ್ಕೆ ಬೇಳೆ ಮುಳುಗೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಅರ್ಧ ಟೀಸ್ಪೂನ್ ಅರಿಶಿನ, ಅರ್ಧ ಟೀಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ 4-5 ವಿಷಲ್ ಕೂಗಿಸ್ಕೊಳ್ಬೇಕು. ಅದೇ ನೀವು ಬೇಳೆ ನೆನೆಸಿಟ್ಟಿಲ್ಲ ಡೈರೆಕ್ಟಾಗೆ ಮಾಡ್ತಾ ಇದ್ದೀರಾ ಅಂದರೆ 6-7 ವಿಷಲ್ ಕೂಗಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ ನಾನಿಲ್ಲಿ 5 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಳ್ಬೇಕು. ಬೇಳೆ ನೋಡ್ತಾ ಇದ್ದೀರಲ್ವಾ ಎಷ್ಟು ನುಣ್ಣಗೆ ಬೆಂದಿದೆ ಅಂತ. ಈ ರೀತಿ ಬೇಳೆ ನುಣ್ಣಗೆ ಬೆಂದಿರಬೇಕು. ಮತ್ತೆ ಇದನ್ನು ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಸೈಡಿಗೆ ತೆಗೆದಿಟ್ಬಿಟ್ಟು ನೆಕ್ಸ್ಟ್ ಈಗ ಒಂದು ಬ್ಲೆಂಡರ್ ಜಾರ್ ತಗೊಂಡು 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 3-4 ಗ್ರೀನ್ ಚಿಲ್ಲಿ ಸೇರಿಸ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಅಂದರೆ ತರ್ತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ರುಬ್ಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದ ತಕ್ಷಣ ಅದಕ್ಕೆ 1/2 ಟೀಸ್ಪೂನ್ ಜೀರಿಗೆ, 1 ಬಿರಿಯಾನಿ ಎಲೆ, 1 ಪೀಸ್ ಚಕ್ಕೆ ಹಾಕ್ಕೊಳ್ಳಿ. ಈಗ ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಹಾಕ್ಬಿಟ್ಟು ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಮ್ ಸೈಜ್ದು 2 ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಮ್ ಸೈಜ್ದು 2 ಟೊಮೆಟೊ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಮತ್ತು ಈರುಳ್ಳಿ 2 ಈಕ್ವಲಾಗೆ ತಗೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ 5 ನಿಮಿಷ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 5 ನಿಮಿಷಕ್ಕೆ ನಾವು ಹಾಕಿರುವಂಥ ಟೊಮೆಟೊ ಎಲ್ಲ ನುಣ್ಣಗೆ ಬೆಂದಿರುತ್ತೆ. ಈಗ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಬಿಟ್ಟು 1 ಟೀಸ್ಪೂನ್ ಅಚ್ಚಕಾರದ ಪುಡಿ, 1 ಟೀಸ್ಪೂನ್ ಧನಿಯಾ ಪುಡಿ, 1/2 ಟೀಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ದಾಲ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ದಾಲ್ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬಾರ್ದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದ್ಸಲ ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಇವಾಗ ನೀವು ಸೇರಿಸ್ಕೊಳ್ಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಡಿ. ಇದು ಕುದಿಯೋ ಅಷ್ಟರಲ್ಲಿ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು 1 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬಿಸಿಯಾಗಿದ ತಕ್ಷಣ ಅದಕ್ಕೆ 1/2 ಟೀಸ್ಪೂನ್ ಜೀರಿಗೆ, 2 ಒಣಮೆಣಸಿನ್ಕಾಯಿ, 1/2 ಟೀಸ್ಪೂನ್ ಕಸೂರಿ ಮೇಥಿ, 1/2 ಟೀಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಾರ್ಮಲ್ ರೆಡ್ ಚಿಲ್ಲಿ ಪೌಡರ್ ಬೇಕಿದ್ರೂ ಸೇರಿಸ್ಕೊಳ್ಬೋದು. ಈಗ ಇದನ್ನು ಕುದಿತಾ ಇರುವಂಥ ದಾಲ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ 2 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು. ನೀವು ಬೇಕಿದ್ರೆ 1/2 ಟೀಸ್ಪೂನ್ ಗರಂ ಮಸಾಲ ಕೂಡ ಸೇರಿಸ್ಕೊಳ್ಬೋದು. ಅಷ್ಟೇ, ಈಗ 2 ನಿಮಿಷ ಆಗಿದೆ, ಮಿಕ್ಸಡ್ ದಾಲ್ ಸಾಂಬಾರ್ ರೆಡಿಯಾಗಿದೆ. ಗೀ ರೈಸ್, ವೈಟ್ ರೈಸ್, ಚಪಾತಿ, ಪೂರಿ, ಇಡ್ಲಿ, ದೋಸೆ ಯಾವುದ್ರ ಜೊತೆಗಾದರೂ ತಿನ್ನಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಮಿಸ್ ಮಾಡ್ತೀರಾ ಟ್ರೈ ಮಾಡಿ.
ಸೊ ಇವತ್ತಿನ ರೆಸಿಪಿ ಇಷ್ಟೇ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.